अधिवेशन आरंभ आगता है मत इवत्तु सुवर्ण विधानसौधद पक्कदल्ली प्रतिभटने काव सहजवागी जोरागिदे अदे रीति परिशिष्ट जातिगळ मीसलाति जारी होराट समिति कूड़ा प्रतिभटनेगे इळेदिदे साकष्टु बेडिकेगळन्नु सरकारद मुंदिट्टुकोंडु शीघ्रदल्ले नम्म बेडिकेगळन्नु ईडेरिसबेकु अंत सरकारक्के ओत्तायवन्नु माड्ता इदे ई संबंधवागि मातनाडोदक्कागि इदीग प्रतिभटनाकाररु नम्म जोतेगिद्दारे बन्नि अवरन्न मातनाडिसोण नमस्कार सर तम्म हेसरु तावु होराट माड्ता इद्दीरि तम्म मुख्यवागिरुवंत बेडिके एनु केशवमूर्ति अंत सामाजिक न्यायक्कागि परिशिष्ट जातिगळ मीसलाति जारी होराट समिति नानु राज्य संचालकरु हागे डीएसएस गुरुमूर्ति अवरु कूड राज्य संचालकरु प्रोफेसर सी के महेश अवरु कूड राज्य संचालकरु गोपी बल्लारी मत्ते नम्म मारण्णवरु शिवराय अक्कर्के अवरु वेंकटेश अवरु मत्ते कृष्णप्प अवरु गुरुमूर्ति अवरु एल्लरू नावेल्लरू कूड ओंदु राज्य संचालक समितिय नेतृत्वदल्लि ओंदु ओक्कूटवन्न माड्कोंडिद्दीवि इदरल्लि सामाजिक न्याय ओक्कूट परिशिष्ट जाति मीसलाति होराट समितियिंद नावु एनु सरकारक्के ओत्ताय माड्ता इद्दीवि अंतंद्रे ई हिंदे सदाशिव आयोगद वरदि ಮತ್ತು ನಾಗಮೋಹನ್ ದಾಸ್ ವರದಿ ಇವೆರಡರ ಶಿಫಾರಸಿನ ಆಧಾರದ ಮೇಲೆ ಮಾಧುಸ್ವಾಮಿ ನೇತೃತ್ವದ ಕಮಿಟಿಯನ್ನು ಮಾಡಿ ಒಳಮೀಸಲಾತಿ ಶಿಫಾರಸನ್ನು ನೀವು ಆಗಲೇ ಕೇಂದ್ರ ಸರ್ಕಾರ ಕಳಿಸ್ಕೊಟ್ಟಿದ್ದೀರಾ ಹಿಂದಿನ ಸರ್ಕಾರ ಕಳಿಸಿರತಕ್ಕಂತ ಕೇಂದ್ರ ಸರ್ಕಾರ ಕಳಿಸಿರತಕ್ಕಂತ ಒಳಮೀಸಲಾತಿ ಏನಿದೆ ವರದಿನ ಅದರೊಳಗೆ ಬಹಳಷ್ಟು ನ್ಯೂನತೆಗಳಿದ್ದಾವೆ ಎ ಗುಂಪಿನಲ್ಲಿರುವ ಬಿ ಗುಂಪಿಗಾಗಿದವೆ ಮತ್ತು ಉಪಜಾತಿಗಳಲ್ಲಿ ಬಿ ಗುಂಪಲ್ಲಿರುವ ಸಿ ಗುಂಪಿಗಾಗಿದೆ ಅದರಲ್ಲಿ ನಾಲ್ಕನೇ ಗುಂಪಲ್ಲಿ ಇರತಕ್ಕಂತ ಅಲೆಮಾರಿಗಳು ಅಲೆಮಾರಿಗಳಿಗೆ 89 ಜಾತಿಗಳನ್ನು ಹಾಕಿ ಅವರು 1% ಅನ್ನು ಕೊಟ್ಟಿದ್ದಾರೆ ನಮಗಿಂತನೂ ಕಟ್ಟಕಡೆಯ ಪರಿಸ್ಥಿತಿಯಲ್ಲಿ ಇರತಕ್ಕಂತವರು ಆಯ್ತಾ ಬಲಿಷ್ಠವಾದ ಮಾದಿಗ ಸಮುದಾಯದಲ್ಲಿ ಇರತಕ್ಕಂತ ತಳ ಸಮುದಾಯದ ತಗೊಂಡೋಗಿ ಬಿ ಗ್ರೂಪ್ ಹಾಕಿದ್ದಾರೆ ಬಲಿಷ್ಠವಾಗಿರತಕ್ಕಂತ ವಲಯ ಮತ್ತು ಉಪ ಸಮುದಾಯಗಳು ಏನಿದೆ ಅದರಲ್ಲಿ ತಗೊಂಡೋಗಿ ಸಿ ಗ್ರೂಪ್ ಹಾಕಿದ್ದಾರೆ ಈ ಥರ ಮಿಸ್ಟೇಕ್ಸ್ ಆಗಿದವೆ ಆ ಮಿಸ್ಟೇಕ್ಸ್ನ ಸರಿ ಮಾಡಿ 89 ಅಲೆಮಾರಿಗಳು ಗ್ರೂಪಲ್ಲಿ ಹಾಕಿರತಕ್ಕಂತ ಜಾತಿಗಳಲ್ಲಿ 49 ಜಾತಿಗಳನ್ನು ನೀವು ಈ ಕಡೆ ಬೇರೆ ಗ್ರೂಪ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ ನಿಜವಾದಂತ ಅಲೆಮಾರಿಗಳು ಏನಿದರೋ 49 ಜಾತಿಗಳು ಅವಕ್ಕೆ ಮಾತ್ರ ಅವರು ಮಾತ್ರನೇ 1% ಸಿಗಬೇಕು ಯಾಕೆಂದ್ರೆ ಬಲಿಷ್ಠವಾದವರನ್ನ ತಗೊಂಡೋಗಿ ವೀಕ್ ಆಗಿರೋ ಗ್ರೂಪಲ್ಲಿ ಸೇರಿಸಿದ್ರೆ ಮತ್ತೆ ಅಲ್ಲಿ ವೀಕ್ ಆಗಿರೋರಿಗೆ ಅವಕಾಶ ವಂಚಿತರಾಗ್ತಾರೆ ಆದ್ದರಿಂದ ಈ ನ್ಯೂನತೆಗಳನ್ನು ಸರಿಪಡಿಸಿ ನೀವು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅಂತಾರೆ ಈ ಇರತಕ್ಕಂತ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ವಿ ಈಗಾಗಲೇ ಹಿಂದಿನ ಸರ್ಕಾರ ಕಳಿಸಿರತಕ್ಕಂತ ಒಳಮೀಸಲಾತಿ ಪ್ರಪೋಸಲ್ ಏನಿದೆಯೋ ಅದು ಕೇಂದ್ರ ಸರ್ಕಾರ ಕಳಿಸಿರೋದು ಅದನ್ನೇ ಅದರ ನ್ಯೂನತೆಗಳನ್ನು ಸರಿಪಡಿಸಿ ನೀವು ನಮಗೆ ಇಲ್ಲಿ ಮತ್ತೆ ಕೇಂದ್ರ ಸರ್ಕಾರ ಕಳಿಸ್ರಿ ಮತ್ತೆ ಹಾಗೆ ಕೇಂದ್ರದಲ್ಲಿ ಇರೋದ್ರಿಂದ ಸೆಷನ್ ನಡೀತಾ ಇದೆ ಆರ್ಟಿಕಲ್ 341(3) ವಿತೌಟ್ ಸುಪ್ರೀಂ ಕೋರ್ಟಿನ ಯಾವುದೇ ತಾಂತ್ರಿಕ ಅಡಚಣೆಗಳಿಲ್ಲದೆ ಸಂವಿಧಾನದ ತೊಂದರೆಗಳಿಲ್ಲದೆ ಉಷಾ ಮೆಹರಾ ಕಮಿಷನ್ ರಿಪೋರ್ಟ್ ಏನು ವರದಿ ಮಾಡಿದೆ ಅದರ ಪ್ರಕಾರ ಪಾರ್ಲಿಮೆಂಟಲ್ಲಿ ಆರ್ಟಿಕಲ್ 341(3) ಅಮೆಂಡ್ ಮಾಡೋದ್ರ ಮೂಲಕ ಆಯಾ ರಾಜ್ಯ ಸರ್ಕಾರಗಳು ಮೀಸಲಾತಿ ವರ್ಗೀಕರಣ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡಬೇಕು ಅದು ಕೇಂದ್ರ ಸರ್ಕಾರ ಕೂರಲೇ ನಿರ್ಣಯ ತಗಬೇಕು ಅಂತ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಎರಡಕ್ಕೂ ಕೂಡ ನಾವು ಒತ್ತಾಯವನ್ನು ಮಾಡಿ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈಗ ಮೀಸಲಾತಿ ಸಲುವಾಗಿ ತಾವು ಎಷ್ಟು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೀರಿ ಅದರ ಜೊತೆಗೆ ಈ ಮೀಸಲಾತಿ ಜಾರಿ ಆಗೋದಕ್ಕೆ ಮುಖ್ಯವಾಗಿ ಯಾವೆಲ್ಲ ಕಾರಣಗಳು ಅಡ್ಡಿ ಆಗ್ತಾ ಇದೆ ಅಂತ ಅನ್ಸುತ್ತೆ ಮೀಸಲಾತಿ ಜಾರಿಯಾಗೋದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬಹಳ ಮುಖ್ಯವಾದದ್ದು ಯಾಕೆಂದರೆ ಇದರಲ್ಲಿ ಕೆಲವು ಹಿತಾಸಕ್ತಿಗಳು ಏನು ಮಾಡ್ತಾರೆ ಅಂತಂದರೆ ತಪ್ಪು ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ದಾರೆ ಯಾರೋ ಕೆಲವು ಜಾತಿಗಳನ್ನ ಮೀಸಲಾತಿಯಿಂದ ಕಿತ್ತಾಕ್ಬಿಡ್ತಾರೆ ಈ ಥರದೆಲ್ಲ ನಾವು ಆ ಥರ ಯಾವ ಜಾತಿಯನ್ನು ಕೂಡ ಪರಿಶಿಷ್ಟ ಜಾತಿಗಳ ಪಟ್ಟಿಯಿಂದ ಕೈ ಬಿಡೋದು ಬೇಡ ಅಂತಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ರಾಜಕಾರಣಿಗಳು ದುರುದ್ದೇಶದಿಂದ ಅವರ ರಾಜಕೀಯ ಲಾಭಕ್ಕೋಸ್ಕರ ಆಯಾ ಕಮ್ಯುನಿಟಿಗಳನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ನಾವು ಹೇಳ್ತಾ ಇರೋದು ಪ್ರತಿಯೊಂದು ಸಮುದಾಯಗಳು ಕೂಡ ಅವರ ಜನಸಂಖ್ಯೆಗೆ ತಕ್ಕಂತೆ ಅವರಿಗೆ ಮೀಸಲಾತಿಯನ್ನು ಕೊಡಿ ಆಯಾ ಸಮುದಾಯದಲ್ಲಿರ್ತಕ್ಕಂಥ ತಳಸ್ತರದಲ್ಲಿರ್ತಕ್ಕಂಥ ಉಪ ಸಮುದಾಯಗಳು ಏನಿದೆ ಅವ್ರಿಗೂ ಕೂಡ ಮೀಸಲಾತಿ ಕೊಡ್ರಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈಗ ತಾವಿಲ್ಲಿ ಪ್ರತಿಭಟನೆಗೆ ಕುಳಿತುಕೊಂಡಾಗಿಂದ ಯಾವೆಲ್ಲ ಅಧಿಕಾರಿಗಳು ಮತ್ತು ಸಚಿವರು ಬಂದು ತಮ್ಮನ್ನು ಭೇಟಿ ಮಾಡಿದ್ದಾರೆ ಏನಾದರೂ ಭರವಸೆಗಳನ್ನು ಕೊಟ್ಟಿದ್ದಾರ ತಮಗೆ ಮೀಸಲಾತಿ ಜಾರಿ ಮಾಡೋದ್ರ ಬಗ್ಗೆ ಏನಾದರೂ ಸೂಕ್ತವಾಗಿ ಸ್ಪಂದಿಸಿದ್ದಾರ ಸ್ಪಂದಿಸಿದ್ದಾರೆ ಈಗಿನ ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ಆಗಲೇ ಎಚ್ ಸಿ ಮಾದೇವಪ್ಪರಿಗೆ ಕೊಟ್ಟಿದ್ದೀವಿ ಅವರು ಆ ನ್ಯೂನತೆಗಳನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ನಮ್ಮ ಮುಖಂಡರಾದ ಕೆ ಎಚ್ ಮುನಿಯಪ್ಪರಿಗೂ ಕೂಡ ಹೇಳಿದ್ದೀವಿ ಮತ್ತು ಬೇರೆ ಬೇರೆ ಮುಖ್ಯಮಂತ್ರಿಗಳಿಗೂ ಕೂಡ ಹೇಳಿದ್ದೀವಿ ಅವರಿಗೆ ಬರ್ತಾ ಇದ್ದಾರೆ ಅವರು ಕೂಡ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಅವರು ಕೂಡ ಬಂದು ಮನವಿಯನ್ನು ಸ್ವೀಕಾರ ಮಾಡಿ ಖಂಡಿತವಾಗ್ಲೂ ನಾವು ಇದನ್ನು ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ ಸರ್ ತಮ್ಮ ಪ್ರಕಾರ ಎಷ್ಟು ಅವಧಿಯಲ್ಲಿ ತಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನುವಂಥದ್ದು ತಮ್ಮ ಬೇಡಿಕೆ ಆಗಿದೆ ಅದರ ಜೊತೆಗೆ ಒಂದು ವೇಳೆ ತಾವು ಕೊಟ್ಟಿರುವಂಥ ಸಮಯದಲ್ಲಿ ತಮ್ಮ ಬೇಡಿಕೆ ಈಡೇರದೆ ಹೋದರೆ ತಮ್ಮ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಪ್ರತಿ ಒಂದು ಹಂತದಲ್ಲೂ ಕೂಡ ಚುನಾವಣಾ ಸಂದರ್ಭದಲ್ಲಿ
निर्णय आया सरकार कईगढ़ सरकार बदलवे आगे मतदार तीर्मान तक यह सारी कूड़ा केंद्र सरकार के कड़े अधिवेशन नड़ीता है राज्य सरकार कूड़ा अस्टे अधिवेशन निर्णय तक अरे खंडित सरकार बदलवे मट के लोकसभा कूड़ा परणाम बीरते मतदारद आयता अद्र सरकार के ना एचरक को धन्यवाद ताव दृश्य नोड़ता सचिव कूड़ा प्रतिभटने स्थल के भेटी नहींता अधिकार जो सचिव भेटी नहींता स्थल सचिव इले प्रतिभटना स्थल के बंद प्रतिभटनाकार जो मतना दृश्य दी नोड़ता सचिव प्रतिभटना स्थल के भेटी को प्रतिभटनाकार जो मतना प्रयत्न अधिकारी जो सचिव प्रतिभटना स्थल के भेटी को अधिकारी जो प्रतिभटनाकार जो मतना प्रयत्न बेड़े ಕೇಳಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡುತ್ತಾ ಇದ್ದಾರೆ ದಯಮಾಡಿ ನಾವೆಲ್ಲರೂ ಸ್ನೇಹಿತರೇ।